ಪ್ರತಿಪಕ್ಷ ನಡುವೆ ನೈತಿಕ ಪೊಲೀಸ್ ಗಿರಿ ವಾರ್. ಸಿಎಂ ಬಸವರಾಜ್ ಬೊಮ್ಮಾಯಿ ಸಿದ್ದರಾಮಯ್ಯ ವಾರ್. ಸಿಎಂ ಹೇಳಿಕೆಗೆ ಸಿದ್ದರಾಮಯ್ಯ ಸರಣಿ ಟ್ವೀಟ್ ಟಾಂಗ್ ಅನ್ನ ಮಾಡಿದ್ದಾರೆ. ಸರ್ಕಾರ ಮತ್ತು ಪ್ರತಿಪಕ್ಷದ ನಡುವೆ ಈಗ ನೈತಿಕ ಪೊಲೀಸ್ ಗಿರಿಯ ವಾರ್ ನಡೀತಾ ಇದೆ. ಸಿಎಂ ಬಸವರಾಜ್ ಬೊಮ್ಮಾಯಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಇವರಿಬ್ಬರ ನಡುವೆ ನೈತಿಕ ಪೊಲೀಸ್ ಗಿರಿ ವಾರ್ ನಡೀತಾ ಇರೋದು. ಈಗ ಸರಣಿ ಟ್ವೀಟ್ ಕೊಡೋದ್ರ ಮೂಲಕ ಟಾಂಗ್ ಅನ್ನ ಮಾಡಿದ್ದಾರೆ. ಇವತ್ತು ನಾವು ನೈತಿಕತೆ ಇಲ್ಲದೆ ಬದುಕೋದಿಕ್ಕಾಗೋದಿಲ್ಲ, ಸಹಜವಾಗಿ ಆಕ್ಷನ್ ಅಂಡ್ ರಿಯಾಕ್ಷನ್ ಆಗತ್ತೆ. ನೈತಿಕ ಪೊಲೀಸ್ ಗಿರಿಗೆ ಸಿಎಂ ಪರೋಕ್ಷವಾಗಿ ಸಮರ್ಥನೆಯನ್ನ ಮಾಡಿದ್ದಾರೆ. ಇವತ್ತು ನಾವು ನೈತಿಕತೆ ಇಲ್ಲದೆ ಬದುಕೋಕ್ ಆಗೋದಿಲ್ಲ, ನಮ್ಮೆಲ್ಲ ಸಂಬಂಧಗಳು ಇರೋದು ನೈತಿಕತೆ ಮೇಲೇನೆ, ಶಾಂತಿ ಸುವ್ಯವಸ್ಥೆ ಇರೋದು ನಮ್ಮ ನೈತಿಕತೆ ಮೇಲೆ, ಅದು ಮೊರಾಲಿಟಿ ಅನ್ನೋದು ಸಮಾಜದಲ್ಲಿ ಬೇಕಲ್ವಾ, ಸಾಮಾಜಿಕವಾಗಿ ಧಕ್ಕೆ ಆಗದಂತೆ ನೋಡ್ಕೊಳ್ಬೇಕು ಅಂತ ಹೇಳಿ ಮಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ರು ಸಿಎಂ ಬೊಮ್ಮಾಯಿ. ಈ ಹಿನ್ನೆಲೆಯಲ್ಲಿ ಈಗ ಇವರಿಬ್ಬರ ನಡುವೆ ಒಂದು ರೀತಿಯಲ್ಲಿ ನೈತಿಕತೆಯ ವಾರ್ ನಡೀತಾ ಇದೆ. ಸೂಕ್ಷ್ಮವಾಗಿರುವಂತ ವಿಚಾರ, ಸಮಾಜದಲ್ಲಿ ಜವಾಬ್ದಾರಿ ನಾವೆಲ್ಲರೂ ಕೂಡ ಹೊರಬೇಕಾಗ್ತದೆ. ಸಮಾಜದಲ್ಲಿ ಹಲವಾರು ಭಾವನೆಗಳಿದ್ದಾವೆ, ಆ ಭಾವನೆಗಳಿಗೆ ಧಕ್ಕೆ ಬರದ ರೀತಿಯಲ್ಲಿ ನಡ್ಕೋಬೇಕಾಗ್ತದೆ. ಆ ಭಾವನೆಗಳ ಧಕ್ಕೆ ಬಂದಾಗ ಸಹಜವಾಗಿ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆಗ್ತದೆ. ಆದ್ದರಿಂದ ನಮ್ಮ ಕರ್ತವ್ಯ, ಸರ್ಕಾರದ ಕರ್ತವ್ಯ, ಕಾನೂನು ಸುವ್ಯವಸ್ಥೆ ಜೊತೆಗೆ ಸಾಮಾಜಿಕವಾಗಿಯೂ ಕೂಡ ಸಾಮರಸ್ಯವನ್ನು ಕಾಪಾಡೋದಕ್ಕೆ ನಾವೆಲ್ಲರೂ ಕೂಡ ಕ್ರಮ ತೆಗೆದುಕೊಳ್ಬೇಕು. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಸಾಮಾಜಿಕವಾಗಿರುವಂಥ ಒಂದು ಪ್ರಶ್ನೆ ಇದೆ, ಇದರ ಬಗ್ಗೆ ನಾವು ಖಂಡಿತವಾಗಿ ಮಾಡಬೇಕು. ಮತ್ತು ಮೊರಾಲಿಟಿ ಅನ್ನೋದು ಬೇಕಲ್ಲ ಸಮಾಜದಲ್ಲಿ, ಅಲ್ಲ ನೈತಿಕತೆ ಇಲ್ಲದೇ ನಾವು ಬದುಕೋಕ್ಕಾಗತ್ತಾ? ನಮ್ಮ ಮೇಲೆ ನಮ್ಮ ಕಂಟ್ರೋಲ್ ಇರುವಂಥ ಒಂದು ನೈತಿಕತೆ, ನೈತಿಕತೆ ಇಲ್ಲದಾಗ ಎಲ್ಲ ಥರದ ಆ್ಯಕ್ಷನ್ನು ರಿಯಾಕ್ಷನ್ಸ್ಗಳು. ಸಿಎಂ ಬಸವರಾಜ್